ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ಮಾಡ್ತಾ ಇರುವಂತಹ ವಿಡಿಯೋ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ತುಂಬಾ ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ. ಸಾಮಾನ್ಯವಾಗಿ ಯಾರು ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡೋದಕ್ಕೆ ಇಷ್ಟನೇ ಪಡೋಲ್ಲ, ಯಾಕೆಂತಂದರೆ ತುಂಬ ಪ್ರೈವೇಟ್ ಆಗಿರೋ ಒಂದು ವಿಷಯ ಅಂತ ಅಂದ್ಕೊತಾರೆ. ಆ್ಯಂಡ್ ಓಪನ್ ಆಗಿ ಯಾರು ಸಹ ಇದನ್ನು ಡಿಸ್ಕಸ್ಸೇ ಮಾಡಲ್ಲ. ಸೊ ಹಾಗಾಗಿ ಬಟ್ ಇದ್ರ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡಬೇಕು, ಯಾಕೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಆದ ವಿಷಯ. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೋಬೇಕು. ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅಂತಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ಆ್ಯಕ್ಚುಲಾಗಿ ಮಹಿಳೆಯರು ಮತ್ತು ಪುರುಷರು ಏನಿದ್ರು ಅಂದರೆ ಸ್ಟೋನ್ ಏಜ್ ಅಂತ ಏನು ಕರೀತಾರೆ, ಆ ಒಂದು ಏಜಲ್ಲಿ ಹೆಂಗಸರು ಮತ್ತು ಗಂಡಸರು ಆ ಒಂದು ಬಾಡಿ ಮೇಲ್ಗಡೆ ಇರುವಂತಹ ಹೇರನ್ನು ಹೇಗೆ ರಿಮೂವ್ ಮಾಡ್ಕೊತಾ ಇದ್ರು ಅಂತಂದರೆ ಕಲ್ಲಿನ ಮೂಲಕ ರಿಮೂವ್ ಮಾಡ್ಕೋತಾ ಇದ್ರು. ಸೊ ಈಗ ತುಂಬಾ ಬದಲಾಗಿದೆ, ತುಂಬ ಆಪ್ಷನ್ಸ್ ಇದೆ. ಸೊ ಮೊದಲಿಗೆ ಹೇಳಬೇಕು ಅಂತಂದರೆ ಯಾವ ಕಾರಣಕ್ಕೆ ನಾವು ಬಾಡಿ ಮೇಲ್ಗಡೆ ಇರುವಂತಹ ಕೂದಲನ್ನು ತೆಕ್ಕೋಬೇಕು, ಎಸ್ಪೆಷಲಿ ನಮ್ಮ ಪ್ರೈವೇಟ್ ಪಾರ್ಟ್ಸಲ್ಲಿ ಇರುವಂತಹ ಹೇರನ್ನು ಯಾಕೆ ತೆಕ್ಕೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಮೊದಲನೇದಾಗಿ ಹೈಜೀನ್. ಸೊ ಹೈಜೀನ್ ಬಗ್ಗೆ ನಿಮಗೆ ಆಸಕ್ತಿ ಇದೆ ಅಂತಂದರೆ ಖಂಡಿತ ನೀವು ಇದನ್ನು ಮಾಡಬೇಕು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇರಿಟೇಟ್ ಆಗುತ್ತೆ, ಯಾಕೆ ಅಂತಂದರೆ ಆ ಜಾಗದಲ್ಲಿ ಕೂದಲು ಜಾಸ್ತಿ ಬೆಳೆದಾಗ ಖಂಡಿತ ನಮಗೆ ಒಂಥರ ಕಂಫರ್ಟಬಲ್ ಇರಲ್ಲ, ತುಂಬ ಇರಿಟೇಟ್ ಆಗ್ತಾ ಇರುತ್ತೆ. ಸೊ ಅದನ್ನು ತಪ್ಪಿಸೋದಕ್ಕೆ ಮತ್ತು ಬೆವರು ತುಂಬ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬ ಜಾಸ್ತಿ ಕೂದಲಿದ್ರೆ ಜಾಸ್ತಿ ಬೆವರು ಬರುತ್ತೆ, ಮತ್ತು ಬೆವರು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಬೆವರು ಬರೋದ್ರಿಂದ ತುಂಬ ದುರ್ವಾಸನೆ ಸಹ ನಮ್ಮ ಬಾಡಿಗೆ ಬರುತ್ತೆ. ಹಾಗಾಗಿ ನಾವು ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು ತುಂಬ ಕ್ಲೀನಾಗಿ ಇಟ್ಕೋಬೇಕು. ಮತ್ತು ನಡೆಯುವಾಗ ತುಂಬ ಹಿಂಸೆ ಆಗುತ್ತೆ, ಯಾಕೆ ಅಂತಂದರೆ ನಡೆಯುವಾಗ ತುಂಬ ಉದ್ದುದ್ದ ಕೂದಲು ಬೆಳ್ಕೊಂಡಿದ್ರೆ ಖಂಡಿತ ನಡೆಯುವಾಗ ಕೂರುವಾಗ ತುಂಬ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ. ಅದಾದಮೇಲೆ ಹೆಣ್ಮಕ್ಳ ವಿಷಯಕ್ಕೆ ಬಂದರೆ ಪೀರಿಯಡ್ಸ್ ಟೈಮಲ್ಲಿ ಖಂಡಿತ ನಮಗೆ ಪೀರಿಯಡ್ಸ್ ಆಗುತ್ತಲ್ವಾ, ಸೊ ಆ ರಕ್ತದ ಕಲೆಗಳೆಲ್ಲ ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಒಂಥರ ತುಂಬಾ ಆಕ್ವರ್ಡಾಗಿ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಖಂಡಿತ ಹೆಣ್ಮಕ್ಳೆಲ್ಲರೂ ಸಹ ಇದನ್ನು ಮಾಡಲೇಬೇಕು. ಮತ್ತು ನ್ಯೂಲಿ ಮ್ಯಾರಿಡ್ ಕಪಲ್ ಇದ್ದರೆ ಖಂಡಿತ ಅವರು ಇದನ್ನು ಮಾಡೋದಕ್ಕೆ ಹೆಚ್ಚೆಚ್ಚಾಗಿ ಇಷ್ಟಪಡ್ತಾರೆ. ಅದಲ್ಲದೆ ಇನ್ನೊಂದು ವಿಷಯ ಅಂತಂದರೆ ಯೂರಿನಿಗೆ ಹೋಗುವಾಗ ತುಂಬ ಉದ್ದುದ್ದ ಕೂದಲಿದ್ರೆ ಖಂಡಿತ ಆ ಜಾಗಕ್ಕೆ ಸಹ ಆ ಒಂದು ಕೂದಲ ಮೇಲೆ ಸಹ ನಮ್ಮ ಯೂರಿನೆಲ್ಲ ಹೋಗಿ ಕೂತ್ಕೊಂಡು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಇದೆಲ್ಲ ಒಂದು ರೀಸನ್ಗೋಸ್ಕರ ನಾವು ನಮ್ಮ ಪ್ರೈವೇಟ್ ಪಾರ್ಟ್ಸನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಸೊ ನಾನಾಗಲೇ ಹೇಳಿದಾಗೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಯಾಕೆ ಅಂತಂದರೆ ತುಂಬ ಒಂದು ಪ್ರೈವೇಟ್ ಆದ ವಿಷಯ ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಅದು ಹಾಗಲ್ಲ, ಖಂಡಿತ ಎಷ್ಟೋ ಜನರಿಗೆ ಈ ವಿಷಯ ಗೊತ್ತಿರಲ್ಲ. ಹಾಗಾಗಿ ಇದನ್ನು ನಾನು ಮುಕ್ತವಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಯಾವ್ಯಾವ ಮೆಥಡ್ಸಲ್ಲಿ ನಾವು ಇದನ್ನು ರಿಮೂವ್ ಮಾಡ್ಬೋದು, ಏನೇನೆಲ್ಲ ಮೆಥಡ್ಸ್ ಇದೆ ಅಂತ ಹೇಳಿ ಇವತ್ತು ನಾನು ಹೇಳ್ತೀನಿ. ಆ್ಯಂಡ್ ಸೇಫ್ ಆದ ಒಂದೆರಡು ಆಪ್ಷನ್ಸನ್ನು ಸಹ ನಿಮಗೆ ಹೇಳ್ತೀನಿ. ಸೊ ಮೊದಲನೇ ಆಪ್ಷನ್ ಬಂದುಬಿಟ್ಟು ಲೇಸರ್. ಸೊ ಲೇಸರ್ ಥೆರಪಿ ಮೂಲಕ ನೀವು ನಿಮ್ಮ ಹೇರ್ಸನ್ನು ಪರ್ಮನೆಂಟಾಗಿ ತೆಗೀಬೋದು. ಬಟ್ ತುಂಬಾ ಕಾಸ್ಟ್ಲಿ ಇರುತ್ತೆ, ಮತ್ತು ತುಂಬ ಲೆಂತಿ ಪ್ರೊಸೀಜರ್ ಇರುತ್ತೆ. ಡಾಕ್ಟರ್ನ ಸಹಾಯ ಪಡ್ಕೊಂಡು ನೀವು ಲೇಸರ್ ಚಿಕಿತ್ಸೆಯನ್ನು ತೊಗೋಬೇಕಾಗುತ್ತೆ. ಸೊ ಆ್ಯಸ್ ಆಫ್ ನಾವು ಲಾಕ್ಡೌನ್ ಇರೋದ್ರಿಂದ ಅದು ಸಹ ಅಷ್ಟಾಗಿ ಸಾಧ್ಯ ಆಗಲ್ಲ. ಅದಾದಮೇಲೆ ಬಿಕ್ನಿ ವ್ಯಾಕ್ಸ್ ಅಂತ ಹೇಳಿ ಪಾರ್ಲರಲ್ಲಿ ಎಲ್ಲ ಮಾಡ್ತಾರೆ. ಸೊ ಅದಕ್ಕೂ ಸಹ ಅಷ್ಟೇ, ಈಗ ಸದ್ಯಕ್ಕೆ ಆಗಲ್ಲ, ಈಗ ಅದು ಸಹ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಸಹ ತುಂಬ ಹೆಚ್ಚಿನ ಮೊತ್ತವನ್ನು ಪಾರ್ಲರ್ ಅವರು ಚಾರ್ಜ್ ಮಾಡ್ತಾರೆ. ಟ್ರಿಮ್ಮರ್ನ ಮೂಲಕ ನೀವು ಇದನ್ನು ಮಾಡ್ಬೋದು. ಸೊ ಟ್ರಿಮ್ಮರ್ನ ಮೂಲಕ ನೀವು ತುಂಬ ಉದ್ದುದ್ದ ಬೆಳ್ಕೊಂಡಿದ್ರೆ ಟ್ರಿಮ್ಮರ್ನ ಮೂಲಕ ಟ್ರಿಮ್ ಮಾಡ್ಬೋದು. ಅದನ್ನು ತಕ್ಕಮಟ್ಟಿಗೆ ಸ್ವಲ್ಪ ಬೆಳ್ಕೊಂಡಿದೆ ಅಂತಂದರೆ ಖಂಡಿತ ಟ್ರಿಮ್ಮರ್ನಲ್ಲೇ ನೀವು ಕ್ಲೀನಾಗಿ ಎಲ್ಲವನ್ನು ತೆಗೆದುಬಿಡ್ಬೋದು. ಬಟ್ ತುಂಬ ಉದ್ದುದ್ದ ಬೆಳ್ಕೊಂಡಿದೆ ಅಂತಂದರೆ ಟ್ರಿಮ್ಮರಲ್ಲಿ ಅಷ್ಟಾಗಿ ಹೋಗಲ್ಲ ಅದು. ಸೊ ಟ್ರಿಮ್ಮರು ಸಹ ಒಂದು ಆಪ್ಷನ್. ಫೀಸಬಲ್ ಆಗಿ ಖಂಡಿತ ಎಲ್ಲರೂ ಸಹ ಮಾಡ್ಬೋದು ಅನ್ನೋ ಒಂದು ಆಪ್ಷನ್ ಬಂದುಬಿಟ್ಟು ಶೇವಿಂಗ್. ಸೊ ಶೇವಿಂಗನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದು ಸಹ ಒಂದಿದೆ ಅಲ್ವಾ. ಸೊ ಯಾವುದೋ ರೀತಿಯಲ್ಲಿ ಸುಮ್ಮನೆ ತೊಗೊಂಡು ಹಾಗೆ ಶೇವ್ ಮಾಡಿಬಿಟ್ರೆ ಖಂಡಿತ ಪೆಟ್ಟಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಸರಿಯಾಗಿ ಹೋಗದೇ ಇರೋ ಚಾನ್ಸಸ್ಸು ಸಹ ಇದೆ. ಸೊ ಹಾಗಾಗಿ ಸರಿಯಾದ ಶೇವಿಂಗ್ನ ಕ್ರಮವನ್ನು ಸಹ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸೊ ಏನೇನು ಮಾಡಬೇಕು ಶೇವಿಂಗ್ ಮಾಡುವಾಗ ನೀವು ಆ ಪ್ರೈವೇಟ್ ಪಾರ್ಟ್ಸನ್ನು ಅಂತ ಕೇಳಿದ್ರೆ, ಮೊದಲಿಗೆ ನೀವು ತುಂಬ ಉದ್ದುದ್ದ ಬೆಳ್ಕೊಂಡಿದೆ ಕೂದಲು ಆ ಜಾಗದಲ್ಲಿ ಅಂತಂದರೆ ಖಂಡಿತ ಒಂದು ಕತ್ರಿಯ ಸಹಾಯದಿಂದ ಅಥವಾ ಟ್ರಿಮ್ಮರ್ನ ಸಹಾಯದಿಂದ
ಒಂದು ಪಾರ್ಟಲ್ಲಿ ಬೆಳೆದಿರುವಂತಹ ಕೂದಲನ್ನು ಟ್ರಿಮ್ ಮಾಡ್ಕೊಳ್ಳಿ, ಅಂದರೆ ಸ್ವಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಉದ್ದ ಲೆಂತ್ ಇರೋದನ್ನೆಲ್ಲ ಕಟ್ ಮಾಡಿ. ಅದಾದಮೇಲೆ ಬಾಡಿಯನ್ನು ಯಾವತ್ತೂ ವೆಟ್ ಮಾಡಿದ ಮೇಲೇ ನೀವು ಶೇವಿಂಗ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಡ್ರೈ ಆಗಿರುವಂತಹ ಜಾಗದಲ್ಲಿ ನೀವು ಶೇವಿಂಗ್ ಮಾಡಬಾರ್ದು. ಅದಾದಮೇಲೆ ಸ್ಕ್ರಬ್ ಮಾಡಿ, ಯಾವುದಾದ್ರೂ ಒಂದು ಸ್ಕ್ರಬ್ಬನ್ನು ಯೂಸ್ ಮಾಡಿ ನಿಧಾನಕ್ಕೆ ಸರ್ಕ್ಯುಲರ್ ಮೋಷನಲ್ಲಿ ನೀವು ಸ್ಕ್ರಬ್ ಮಾಡಬೇಕಾಗುತ್ತೆ. ಸೊ ಸ್ಕ್ರಬ್ ಮಾಡೋದ್ರಿಂದ ಒಂದು ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ಹೊರಟೋಗುತ್ತೆ, ಅದರ ಜೊತೆಗೆ ನಿಮಗೆ ಆ ಜಾಗದಲ್ಲಿ ಬೆಳೆದಿರುವಂತಹ ಎಲ್ಲ ಕೂದಲು ಬುಡನೂ ಸಹ ಸ್ವಲ್ಪ ಲೂಸ್ ಆಗುತ್ತೆ. ಸೊ ಅದರಿಂದ ನಿಮಗೆ ಶೇವಿಂಗ್ ಮಾಡುವಾಗ ತುಂಬಾ ಈಸಿ ಆಗುತ್ತೆ. ಸೊ ಅದಾದಮೇಲೆ ಶೇವಿಂಗ್ ಕ್ರೀಮ್ ಅನ್ನು ಹಚ್ಬೋದು. ಸೊ ಮಕ್ಕಳು ಶೇವಿಂಗ್ ಕ್ರೀಮನ್ನು ಇಟ್ಕೊಂಡಿರಲ್ಲ ಅಥವಾ ನಾವು ಯೂಸ್ ಮಾಡಲ್ಲ. ಸೊ ಹಾಗಾಗಿ ಶೇವಿಂಗ್ ಕ್ರೀಮ್ ಬದಲಾಗಿ ಬೇರೆ ಏನನ್ನು ಯೂಸ್ ಮಾಡ್ಬೋದು ಅಂತ ಕೇಳಿದರೆ, ಕಂಡೀಷ್ನರ್ ಅಂತೂ ಎಲ್ಲರ ಮನೆಯಲ್ಲೂ ಹೆಣ್ಮಕ್ಳ ಮನೆಯಲ್ಲಿ ಇದ್ದೇ ಇರುತ್ತೆ. ಸೊ ಆ ಕಂಡೀಷ್ನರನ್ನು ನೀವು ಶೇವಿಂಗ್ ಕ್ರೀಮಾಗಿ ಬಳಸ್ಬೋದು, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಶೇವಿಂಗ್ ಕ್ರೀಮ್ನ ಕೆಲಸವನ್ನು ಕಂಡೀಷ್ನರು ಹಾಗೆ ಮಾಡುತ್ತೆ. ಕಂಡೀಷ್ನರ್ ಸಹ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದರೆ ಯಾವುದೇ ರೀತಿಯ ಎಣ್ಣೆಯನ್ನು ನೀವು ಯೂಸ್ ಮಾಡ್ಬೋದು. ಕೋಕೋನಟ್ ಆಯಿಲ್ ಯೂಸ್ ಮಾಡ್ಬೋದು, ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು, ಬಾದಾಮ್ ಆಯಿಲ್ ಯೂಸ್ ಮಾಡ್ಬೋದು, ಕ್ಯಾಸ್ಟರ್ ಆಯಿಲನ್ನು ಯೂಸ್ ಮಾಡ್ಬೋದು. ಸೊ ಯಾವುದೇ ಎಣ್ಣೆಯನ್ನು ನೀವು ಹಚ್ಬೋದು, ಅದು ಸಹ ಶೇವಿಂಗ್ ಕ್ರೀಮ್ನಷ್ಟೇ, ಕ್ರೀಮ್ನ ಕೆಲಸವನ್ನೇ ಅದು ಸಹ ಚೆನ್ನಾಗಿ ಮಾಡುತ್ತೆ. ಚಲಾಗಿ ಹೇರು ಬೆಳೆದಿರುವಂತಹ ಡೈರೆಕ್ಷನನ್ನು ನೋಡಿಕೊಂಡು ಸಹ ನೀವು ಮಾಡಬೇಕಾಗುತ್ತೆ ಶೇವಿಂಗನ್ನು. ಯಾಕೆ ಅಂತಂದರೆ ನಾವು ಜನ್ರಲ್ ಆಗಿ ಹೀಗಿಟ್ಕೊಂಡು ಹೀಗೆ ಮಾಡ್ತೀವಿ ಇಲ್ಲ ಹೀಗೆ ಮಾಡ್ತೀವಿ, ಹಾಗೆ ಮಾಡಬಾರ್ದು. ಹೀಗಿಟ್ಕೊಂಡು ಕ್ರಾಸ್ ಆಗಿ ಈ ರೀತಿ ಮಾಡಬೇಕು. ಸೊ ಆಗ ನಿಮಗೆ ಒಂದ್ಸಲ ಹೇರ್ ಬೆಳೆದಿರುವಂತಹ ಡೈರೆಕ್ಷನಲ್ಲಿ ಇನ್ನೊಂದು ಸಲ ಆಪೋಸಿಟ್ ಡೈರೆಕ್ಷನಲ್ಲಿ ಮಾಡಿದಾಗ ಪೂರ್ತಿಯಾಗಿ ಆ ಒಂದು ಪಾರ್ಟ್ನ ಹೇರ್ಸು ಕ್ಲೀನಾಗಿ ರಿಮೂವ್ ಆಗುತ್ತೆ. ಸೊ ಇದನ್ನು ತುಂಬ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀವು. ಇದಿಷ್ಟು ಶೇವಿಂಗ್ನ ಒಂದು ಕ್ರಮ ಆಗಿತ್ತು. ಸೊ ನೆಕ್ಸ್ಟ್ ಆಪ್ಷನ್ ಏನು ನಾವು ಹೇರ್ ರಿಮೂವ್ ಮಾಡೋದಕ್ಕೆ ಅಂತ ಕೇಳಿದ್ರೆ, ಸಿಜರು. ಸೊ ಸಿಜರನ್ನು ಸಹ ನೀವು ಯೂಸ್ ಮಾಡಿಬಿಟ್ಟು ಆ ಜಾಗವನ್ನು ಹೈಜೀನಾಗಿ ಇಟ್ಕೋಬೋದು. ಅದು ಹೇಗೆ ಅಂತಂದರೆ, ನಿಧಾನಕ್ಕೆ ನೀವು ಬೆಳೆದಿರೋ ಕೂದಲನ್ನು ಮೇಲ್ಗಡೆ ಎತ್ಕೊಂಡು ಎತ್ಕೊಂಡು ಕಟ್ ಮಾಡೋದ್ರ ಮೂಲಕ ಎಲ್ಲ ಸಹ ಹೋಗುತ್ತೆ. ಸೊ ನಿಮಗೆ ಮೇಲ್ಗಡೆ ಎತ್ತೋದಕ್ಕೆ ಕಷ್ಟ ಆಗ್ತಾ ಇದೆ ಕೂದಲನ್ನು ಅಂತ ಅನಿಸಿದ್ರೆ ಮತ್ತೆ ಮತ್ತೆ ಅದು ಕೆಳಗಡೆಗೆ ಡ್ರಾಪ್ ಆಗುತ್ತೆ. ಸೊ ಹಾಗಾಗಿ ನೀವು ಒಂದು ಟೂತ್ ಬ್ರಷನ್ನು ಇಟ್ಕೊಂಡು ಮೇಲೆ ಎತ್ತಿದ್ರೆ ಖಂಡಿತ ನಿಮಗೆ ಈಸಿಯಾಗಿ ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ದಿನ ಈ ರೀತಿ ಮಾಡಿಬಿಟ್ಟು ಅದಾದಮೇಲೆ ಸ್ವಲ್ಪ ನಿಮಗೆ ರೂಢಿ ಆದಮೇಲೆ ನಿಮಗೆ ಬ್ರಷ್ನ ಅವಶ್ಯಕತೆ ಏನೂ ಇರಲ್ಲ. ಸೊ ಆರಾಮಾಗಿ ನೀವು ಟ್ರಿಮ್ಮನ್ನು ಮಾಡ್ಕೋಬೋದು. ಆಮೇಲೆ ಅಂದರೆ ನೀವು ಶೇವಿಂಗ್ ಮಾಡಿ ಆದಮೇಲೆ ಅಥವಾ ಟ್ರಿಮ್ ಮಾಡಿ ಆದಮೇಲೆ ಯಾವುದೇ ಕಾರಣಕ್ಕೂ ಆ ಒಂದು ಜಾಗಕ್ಕೆ ಸೋಪನ್ನು ಹಚ್ಚಬೇಡಿ. ಯಾಕೆ ಅಂತಂದರೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಅದು ಆ ಒಂದು ಜಾಗ. ಸೊ ಹಾಗಾಗಿ ಸೋಪನ್ನು ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೆ ಹೋಗಬೇಡಿ. ಮತ್ತು ಯಾವುದೇ ಕಾರಣಕ್ಕೂ ನೀವು ತುಂಬ ಒತ್ತಿ ಒತ್ತಿ ಟವಲ್ನಲ್ಲಿ ಒರೆಸ್ಕೋಬೇಡಿ. ತುಂಬ ಲೈಟಾಗಿ ಪ್ಯಾಟ್ ಮಾಡಿದ್ರೆ ಸಾಕಾಗುತ್ತೆ. ಯಾಕೆ ಅಂತಂದರೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ, ತುಂಬ ಇರಿಟೇಟೆಡ್ ಆಗಿರುತ್ತೆ. ಅದ್ರ ಮೇಲೆ ನೀವು ಉಜ್ಜಿದಾಗ ಖಂಡಿತ ನಿಮಗೆ ರ್ಯಾಷಸ್ ಬರೋ ಚಾನ್ಸಸ್ಸು ಸಹ ಇರುತ್ತೆ. ಸೊ ಹಾಗಾಗಿ ನೀವು ಶೇವಿಂಗ್ ಅಥವಾ ಬೇರೆ ಯಾವುದೇ ವಿಧಾನದಲ್ಲಿ ಅಲ್ಲಿರುವ ಒಂದು ಹೇರನ್ನು ರಿಮೂವ್ ಮಾಡಿದ್ಮೇಲೆ ಆ ಜಾಗಕ್ಕೆ ಸ್ವಲ್ಪ ಮಾಯಿಶ್ಚರೈಸರನ್ನು ಹಚ್ಕೊಳ್ಳಿ. ಮಾಯಿಶ್ಚರೈಸರನ್ನು ಹಚ್ಕೊಳ್ಳಿ ಅಂತಂದರೆ ನೀವು ಮಾಯಿಶ್ಚರೈಸರನ್ನು ಬೇಕಿದ್ರೂ ಹಚ್ಬೋದು, ಅಥವಾ ಎಣ್ಣೆಯನ್ನು ಅಥವಾ ವ್ಯಾಸ್ಲಿನನ್ನು ಆ ರೀತಿ ಯಾವುದೇ ವಸ್ತುವನ್ನು ನೀವು ಅಲೋವೆರಾ ಜೆಲ್ಲನ್ನು ಹಚ್ಬೋದು. ಸೊ ಆ ರೀತಿ ಯಾವುದೇ ಒಂದನ್ನು ಆ ಜಾಗಕ್ಕೆ ಹಚ್ಬಿಟ್ಟು ತುಂಬ ಒಂದು ಒಳ್ಳೆಯ ಅಂದರೆ ಕಾಟನ್ ಬ್ರೀದಬಲ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಆದಷ್ಟು ಒಂದಿನ ಎರಡು ದಿನ ಯೂಸ್ ಮಾಡಿ. ಯಾಕೆ ಅಂತಂದರೆ ಫ್ಯಾನ್ಸಿಯಾಗಿ ನೀವೇನಾದರೂ ಹಾಕ್ಕೊಂಡ್ರೆ ಖಂಡಿತ ನಿಮಗೆ ಇರಿಟೇಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ಒಂದು ವಿಷಯ. ಖಂಡಿತ ನಿಮ್ಮೆಲ್ರಿಗೂ ಸಹ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಇದ್ರ ಬಗ್ಗೆ ಮಾತಾಡಲ್ಲ, ಆ್ಯಂಡ್ ತುಂಬ ಹಳ್ಳಿನಲ್ಲಿ ಇರೋ ಎಷ್ಟೋ ಜನರಿಗೆ ಪಾಪ ಗೊತ್ತಿರಲ್ಲ ಇದ್ರ ಬಗ್ಗೆ ಜಾಸ್ತಿ. ಸೊ ಹಾಗಾಗಿ ಎಲ್ಲ ನನ್ನ ಸಖಿಯರಿಗೆ ಹೆಲ್ಪ್ ಆಗಲಿ ಇದೊಂದು ವಿಷಯ ಅನ್ನೋದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋವನ್ನು ಮಾಡಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ಕಲ್ಲಿ ಸಹ ಫಾಲೋ ಮಾಡ್ಬೋದು. ಎರಡರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಅಟ್ ಹೋಮ್, ಬಿ ಸೇಫ್. ಬಾಯ್.